ಇಂದು ಬಿಜೆಪಿ ಕಾರ್ಯಕರ್ತರ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂವಾದವನ್ನು ನಡೆಸಲಿದ್ದಾರೆ ಇಂದು ಬಿಜೆಪಿ ಕಾರ್ಯಕರ್ತರ ಜೊತೆ ಪ್ರಧಾನಿ ಸಂವಾದವನ್ನು ನಡೆಸಲಿದ್ದಾರೆ ಸುಮಾರು 50 ಲಕ್ಷ ಕಾರ್ಯಕರ್ತರ ಜೊತೆ ಮೋದಿ ಸಂವಾದವನ್ನು ಮಾಡಲಿದ್ದಾರೆ ಬೆಳಗ್ಗೆ 9:30 ಕ್ಕೆ ಪ್ರಧಾನಿ ಮೋದಿ ವರ್ಚುವಲ್ ಸಭೆಯನ್ನು ನಡೆಸಲಿದ್ದಾರೆ 15 ಕ್ಷೇತ್ರಗಳ ಕಾರ್ಯಕರ್ತರ ಜೊತೆ ಮೋದಿ ಚರ್ಚೆಯನ್ನು ಮಾಡಲಿದ್ದಾರೆ ಸುಮಾರು 50 ಲಕ್ಷ ಕಾರ್ಯಕರ್ತರ ಜೊತೆ ಮೋದಿ ಸಂವಾದವನ್ನು ನಡೆಸಲಿದ್ದಾರೆ 24 ಲಕ್ಷ ಕಾರ್ಯಕರ್ತರಿಂದ ಮೋದಿ ಆಪ್ ಡೌನ್ಲೋಡ್ ಆಗಿದೆ 15 ಪ್ರಮುಖ ಕೇಂದ್ರಗಳಲ್ಲಿ ಬಿಜೆಪಿ ನಾಯಕರು ಭಾಗಿಯಾಗಲಿದ್ದಾರೆ 45 ನಿಮಿಷಗಳ ಕಾಲ ಆನ್ಲೈನ್ ನಲ್ಲಿ ಮೋದಿ ಸಂವಾದವನ್ನು ನಡೆಸಲಿದ್ದಾರೆ ಕರ್ನಾಟಕದ ಬಿಜೆಪಿ ಕಾರ್ಯಕರ್ತರೊಂದಿಗೆ ಮೋದಿ ಸಂವಾದವನ್ನು ನಡೆಸಲಿದ್ದಾರೆ ರಾಜ್ಯದ 50 ಲಕ್ಷ ಕಾರ್ಯಕರ್ತರ ಜೊತೆಗೆ ಏಕಕಾಲದಲ್ಲಿಯೇ ಮೋದಿ ಸಂವಾದವನ್ನು ಮಾಡಲಿದ್ದಾರೆ ಇನ್ನು ಬಿಜೆಪಿ ಕಾರ್ಯಕರ್ತರ ಮನ್ ಕಿ ಬಾತ್ ಆಲಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ ಕಾರ್ಯಕರ್ತರು ಮೋದಿಗೆ 5 ಪ್ರಶ್ನೆ ಕೇಳಲು ಅವಕಾಶವನ್ನು ಕೂಡ ಈ ಸಂದರ್ಭದಲ್ಲಿ ನೀಡಲಾಗಿದೆ ಕಾರ್ಯಕರ್ತರು ಮೋದಿಗೆ 5 ಪ್ರಶ್ನೆ ಕೇಳಲು ಅವಕಾಶವನ್ನು ಈ ಸಭೆಯಲ್ಲಿ ನೀಡಲಾಗಿದೆ ಇನ್ನು ಕಾರ್ಯಕರ್ತರ ಪ್ರಶ್ನೆಗೆ ಉತ್ತರವನ್ನು ಕೂಡ ಮೋದಿ ಸಂವಾದದಲ್ಲಿ ನೀಡಲಿದ್ದಾರೆ ರಾಜ್ಯದ 1680 ಶಕ್ತಿ ಕೇಂದ್ರಗಳ 50 ಲಕ್ಷ ಕಾರ್ಯಕರ್ತರ ಜೊತೆಗೆ ಮೋದಿ ಸಂವಾದವನ್ನು ನಡೆಸಲಿದ್ದಾರೆ ಮೋದಿ ಸಂವಾದ ನೋಡಲು ರಾಜ್ಯದಲ್ಲಿ 650 ಎಲ್ಇಡಿ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ ನಮೋ ಆಪ್ ಡೌನ್ಲೋಡ್ ಮಾಡಿಕೊಂಡು ಸಂವಾದದಲ್ಲಿ ಭಾಗಿಯಾಗಬಹುದು ಚುನಾವಣಾ ಪ್ರಚಾರಕ್ಕೆ ಬಿರುಸು ನೀಡಲು ಮೋದಿ ಸಂವಾದವನ್ನು ಏರ್ಪಾಡು ಮಾಡಿದ್ದಾರೆ ಸುಮಾರು 50 ಲಕ್ಷ ಕಾರ್ಯಕರ್ತರ ಜೊತೆ ಮೋದಿ ಸಂವಾದವನ್ನು ಮಾಡಲಿದ್ದಾರೆ ಕಾರ್ಯಕರ್ತರ ಉತ್ಸಾಹವನ್ನು ಹೆಚ್ಚಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ಲಾನ್ ಅನ್ನು ಮಾಡಿದ್ದಾರೆ ಕರ್ನಾಟಕದ ಬಿಜೆಪಿ ಕಾರ್ಯಕರ್ತರೊಂದಿಗೆ ಮೋದಿ ಸಂವಾದವನ್ನು ನಡೆಸಲಿದ್ದಾರೆ ರಾಜ್ಯದ 50 ಲಕ್ಷ ಕಾರ್ಯಕರ್ತರ ಜೊತೆ ಏಕಕಾಲದಲ್ಲಿಯೇ ಮೋದಿ ಸಂವಾದವನ್ನು ಮಾಡಲಿದ್ದಾರೆ ಬಿಜೆಪಿ ಕಾರ್ಯಕರ್ತರ ಮನ್ ಕಿ ಬಾತ್ ಅನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಆಲಿಸಲಿದ್ದಾರೆ ಇನ್ನು ಕಾರ್ಯಕರ್ತರು ಮೋದಿಗೆ 5 ಪ್ರಶ್ನೆಯನ್ನು ಕೇಳಲು ಅವಕಾಶವನ್ನು ನೀಡಲಾಗಿದೆ ಕಾರ್ಯಕರ್ತರ ಪ್ರಶ್ನೆಗೆ ಸಂವಾದದಲ್ಲಿಯೇ ಮೋದಿ ಉತ್ತರವನ್ನು ಕೂಡ ನೀಡುತ್ತಾರೆ ಎಸ್ ರಾಜ್ಯ ಚುನಾವಣಾ ಅಖಾಡಕ್ಕೆ ಮೋದಿ ಎಂಟ್ರಿ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ ಕಾರ್ಯಕ್ರಮಗಳ ಪಟ್ಟಿ ಕೂಡ ಸಿದ್ಧವಾಗಿದೆ ಏಪ್ರಿಲ್ 29 ಕ್ಕೆ ಕರುನಾಡಿಗೆ ಪ್ರಧಾನಿ ಮೋದಿ ಆಗಮಿಸುತ್ತಿದ್ದಾರೆ ರೋಡ್ ಶೋ ನಡೆಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಎಸ್ ರಾಜ್ಯ ಚುನಾವಣಾ ಅಖಾಡಕ್ಕೆ ಮೋದಿ ಕೂಡ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ ಕಾರ್ಯಕ್ರಮಗಳ ಪಟ್ಟಿ ಕೂಡ ರೆಡಿಯಾಗಿದೆ ಏಪ್ರಿಲ್ 29 ಕ್ಕೆ ಕರುನಾಡಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸುತ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕರುನಾಡಿಗೆ ಆಗಮಿಸಿ ರೋಡ್ ಶೋ ಕೂಡ ನಡೆಸುತ್ತಾರೆ ಎಸ್ ರಾಜ್ಯ ಚುನಾವಣಾ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಹಾಗೆ ಮೋದಿ ಅವರು ಕೂಡ ಚುನಾವಣಾ ಅಖಾಡಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ ಕಾರ್ಯಕ್ರಮಗಳ ಪಟ್ಟಿ ಕೂಡ ಈಗಾಗಲೇ ಸಿದ್ಧವಾಗಿದೆ ಏಪ್ರಿಲ್ 29 ಕ್ಕೆ ಕರುನಾಡಿಗೆ ಪ್ರಧಾನಿ ಮೋದಿ ಆಗಮಿಸುತ್ತಿದ್ದಾರೆ ಎಸ್ ಇನ್ನು ಬೆಳಗ್ಗೆ 11 ರಿಂದ 11:40 ರವರೆಗೆ ಹುಮನಾಬಾದ್ನಲ್ಲಿ ಸಮಾವೇಶ ನಡೆಯಲಿದೆ ಮಧ್ಯಾಹ್ನ 1 ರಿಂದ 1:40 ರವರೆಗೆ ವಿಜಯಪುರದಲ್ಲಿ ಸಮಾವೇಶ ನಡೆಯಲಿದೆ ಇನ್ನು 2:45 ರಿಂದ 3:45 ರವರೆಗೆ ಕುಡಚಿಯಲ್ಲಿ ನಮೋ ಸಮಾವೇಶ ನಡೆಯಲಿದೆ ಇನ್ನು ಸಂಜೆ 6 ಗಂಟೆಯಿಂದ 7 ಗಂಟೆಯವರೆಗೆ ಬೆಂಗಳೂರಿನಲ್ಲಿ ರೋಡ್ ಶೋ ಕೂಡ ಮಾಡಲಿದ್ದಾರೆ ಏಪ್ರಿಲ್ 29 ರ ರಾತ್ರಿ ಬೆಂಗಳೂರಿನಲ್ಲೇ ಮೋದಿ ಅವರು ವಾಸ್ತವ್ಯವನ್ನು ಕೂಡ ಹೂಡಲಿದ್ದಾರೆ ರಾಜಭವನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ವಾಸ್ತವ್ಯವನ್ನು ಕೂಡ ಹೂಡಲಿದ್ದಾರೆ ರಾಜ್ಯ ಚುನಾವಣಾ ಅಖಾಡಕ್ಕೆ ಇದೀಗ ಮೋದಿ ಅವರು ಕೂಡ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಏಪ್ರಿಲ್ 29 ಕ್ಕೆ ಮೋದಿ ಅವರು ರಾಜ್ಯಕ್ಕೆ ಆಗಮಿಸುತ್ತಿದ್ದಾರೆ ಬೆಳಗ್ಗೆ 11 ರಿಂದ 11:40 ರವರೆಗೆ ಹುಮನಾಬಾದ್ನಲ್ಲಿ ಸಮಾವೇಶದಲ್ಲಿ ಭಾಗಿಯಾಗುತ್ತಾರೆ ಇನ್ನು ಇದಾದ ಬಳಿಕ ಮಧ್ಯಾಹ್ನ 1 ರಿಂದ 1:40 ರವರೆಗೆ ವಿಜಯಪುರದ ಸಮಾವೇಶದಲ್ಲಿ ಮೋದಿ ಅವರು ಭಾಗಿಯಾಗಲಿದ್ದಾರೆ ಇನ್ನು 2:45 ರಿಂದ 3:45 ರವರೆಗೆ ಅಂದ್ರೆ 1 ಗಂಟೆಗಳ ಕಾಲ ಕುಡಚಿಯಲ್ಲಿ ನಮೋ ಸಮಾವೇಶವನ್ನು ನಡೆಸಲಿದ್ದಾರೆ